ನಮಸ್ತೆ ಗೆಳೆಯರೆ, ನೋಡಿ ಎಷ್ಟು ಹಚ್ಚ ಹಸಿರು ಮುಂಬೈ. ನೋಡಿ ಇಲ್ಲಿ ಕೆಳಗಡೆ ರಸ್ತೆ, ಇದು ಫಸ್ಟ್ ಫ್ಲೋರು. ನಾವು ನಿಂತಿರೋದು ಫಸ್ಟ್ ಫ್ಲೋರಲ್ಲಿ, ಹಸಿರು ಫಸ್ಟ್ ಫ್ಲೋರಲ್ಲಿ. ಪಾರ್ಕಿಂಗ್ ಸೆಕೆಂಡ್ ಫ್ಲೋರಲ್ಲೂ, ಪಾರ್ಕಿಂಗ್ ಗ್ರೌಂಡ್ ಫ್ಲೋರಲ್ಲೂ ಪಾರ್ಕಿಂಗ್. ನೋಡಿ ಪಾರ್ಕಿಂಗ್ ಪೂರ ಕಾರ್ ಪಾರ್ಕಿಂಗ್. ಇವಾಗ ಬನ್ನಿ, ಏನಕ್ಕೆ ಈ ಟಾಪಿಕ್ ಹೇಳ್ತಾ ಇದ್ದೀನಿ ಅಂತ ನಿಮಗೆ ತಿಳಿಸೋಣ. ನೋಡಿ ಇವಾಗ ಪಾರ್ಕಿಂಗ್ ಮೇಲಕ್ಕೆ ಹೋಗೋಣ, ಹಿಂಗೆ ಹತ್ಕೊಂಡು. ಪಾರ್ಕಿಂಗ್ ಮೇಲಕ್ಕೆ ಹತ್ತೋಣ, ಬನ್ನಿ. ಇಲ್ಲಿ ಕೆಳಗಡೆ ನೋಡಿ ಫಸ್ಟು, ಎಂಥ ಮರಗಳ ಮುಂಬೈ ಅಂತ. ಎಲ್ಲಿ ನೋಡಿದ್ರು ಮರಗಳು, ಹಚ್ಚ ಹರಿದ್ವರ್ಣ, ಸಹ್ಯಾದ್ರಿಯ ತಪ್ಪಲು, ಒಂದು ಕಡೆ ಸಮುದ್ರ. ಬನ್ನಿ ತುಂಬ ಸಂತೋಷ, ಒಂದೇ ಸಲ ಸ್ಪಂದಿಸಿದ್ರಿ. ಈಗ ಬನ್ನಿ, ನಿಮಗೆ ಒಂದು ಅಚ್ಚರಿ ಕಾದಿದೆ ನೋಡಿ. ಸೆಕೆಂಡ್ ಫ್ಲೋರ್ಗೆ ಬಂದ್ವಿ, ಸೆಕೆಂಡ್ ಫ್ಲೋರ್ಲಿ ಕೂಡ ಮರಗಳು. ಸ್ವಲ್ಪ ಜಾರತ್ತೆ ನೋಡಿ, ಸೆಕೆಂಡ್ ಫ್ಲೋರ್ಲಿ ಕೂಡ ಮರಗಳು. ಅಷ್ಟು ವೃಕ್ಷ ಪ್ರೇಮಿಗಳು ಮುಂಬೈಯಲ್ಲಿದ್ದಾರೆ. ಯಾಕಂದರೆ ಈ ಮುಂಬೈಗೆ ಸುಮಾರು 300 ವರ್ಷ ವಯಸ್ಸಾಗಿದೆ ಅಷ್ಟೇ. ಇದು ಗುಂಪಾಗಿದ್ದ ಹಳ್ಳಿಗಳನ್ನು ಊರು ಮಾಡಿದ್ದು ಬ್ರಿಟಿಷರು. ಇದರ ನಾಗರಿಕತೆ 300 ವರ್ಷ ಆದರೂ ಬೆಳೆದ ಮುಂಬೈ ನಾಗರಿಕತೆ ಎಲ್ಲ ಕಾಸ್ಮೋಪಾಲಿಟಿನ್. ಎಲ್ಲ ರೀತಿಯ ಜನಾಂಗ ಕೆಲಸಕ್ಕೋಸ್ಕರ ಇಲ್ಲಿ ಬಂದರು. ಅವರಿಗೆ ಪ್ರಕೃತಿ ಪ್ರೇಮ ಹೀಗಿತ್ತು. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಮುಂಬೈ ಇವತ್ತು ವಾಟರ್ ಕ್ಷಾಮ ಎದುರಿಸುವ ನಗರಗಳಲ್ಲಿ ಇಲ್ಲ. ಬೆಂಗಳೂರು ಜಲಕ್ಷಾಮ ಎದುರಿಸುವ ವಿಶ್ವದ ನಗರಗಳಲ್ಲಿ ಎರಡನೇ ಸಿಟಿಯಾಗಿದೆ. ಮೊದಲನೇದು ಕೇಪ್ ಟೌನ್, ಆಲ್ರೆಡಿ ಔಟ್. ಇನ್ನು ಎರಡನೇ ಸಿಟಿ ಬೆಂಗಳೂರು. ಯಾಕೆ ಈ ಟಾಪಿಕ್ಕು ಅಂತ ನಿಮಗೆ ಹೇಳ್ತೀನಿ ಬನ್ನಿ. ತುಂಬ ಇಂಪಾರ್ಟೆಂಟ್ ಟಾಪಿಕ್. ಒಂದು ಸೋಲಿಗರ ಕತೆ ಹೇಳ್ತೀನಿ ಮೊದಲು. ನಮ್ಮ ಕರ್ನಾಟಕ ವಿಶ್ವಕ್ಕೆ ಬುದ್ಧಿ ಹೇಳಿದ ನಾಡು. ಅದು ಏನು, ಓದಿರೋರಲ್ಲ, ಆದಿವಾಸಿಗಳೇ ಬುದ್ಧಿ ಹೇಳಿದ್ರು ವಿಶ್ವಕ್ಕೆ. ಯಾವ ರೀತಿ ಅಂದರೆ, ಸೋಲಿಗರು ಅಂತ ಆದಿವಾಸಿಗಳು ನಮ್ಮ ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟದ್ದು ಕಾಡುಗಳಲ್ಲಿ ಇದ್ದವರು. ಅವ್ರ ಹತ್ರ ಬ್ರಿಟಿಷರು ರಿಸರ್ಚ್ಗೆ ಅಂತ ಬರ್ತಾರೆ. ಸಾರಿ, ಒಂದು ನಿಮಿಷ. ಅದರಲ್ಲಿ ಒಂದು ಹುಡುಗಿ ಬರುತ್ತೆ. ಅವತ್ತು ಸೋಲಿಗರ ನೆಲದಲ್ಲಿ ಒಂದು ಮಗು ಮರಣ ಆಗಿರುತ್ತೆ. ಭದ್ರ ನಿಮಿಷ. ಸೋಲಿಗರೆಲ್ಲ ಗುಂಪು ಕಟ್ಕೊಂಡು ಅಳ್ತಾ ಇರ್ತಾರೆ. ಹಾಗೆ ಅಳುವಾಗ ಆ ಹೆಣ್ಣುಗಳಂತೂ ವಿಚಿತ್ರವಾಗಿ ಆಕ್ರಂದನದಿಂದ ಆ ಮಗುವಿನ ಸುತ್ತ ಕುಳಿತು ಅಳ್ತಾ ಇರ್ತಾರೆ. ಈ ಬ್ರಿಟಿಷ್ ಹೆಣ್ಮಗಳಿಗೆ ಆ ಅಳುವ ಹೆಂಗಸರಲ್ಲಿ ಈ ಮಗು ಯಾರ್ದು, ಈ ಮಗು ತಾಯಿ ಯಾರು ಅಂತ ಗುರುತಿಸೋಕೆ ಆಗಲ್ಲ. ಯಾಕಂದ್ರೆ ಎಲ್ಲರೂ ಈಕ್ವಲ್ ಆಗಿ ಅಳ್ತಾ ಇರ್ತಾರೆ. ಆ ಹುಡುಗಿಗೆ ಅಚ್ಚರಿ ಆಗ್ಬಿಡುತ್ತೆ. ಆ ಸೋಲಿಗರ ಜನಾಂಗದ ಪ್ರತಿಯೊಂದು ಹೆಣ್ಣು ಅಳ್ತಾ ಇರ್ತಾರೆ. ಸಮಾಧಾನ ಮಾಡುವ ಗಂಡಸರು ಅವರವರ ಹೆಣ್ಣನ್ನು ಅವರು ಸಮಾಧಾನ ಪಡಿಸ್ತಾ ಇರ್ತಾರೆ. ಈಗ ಕ್ವಶನ್ ಬಂದಿರೋದು, ಈ ಮಗು ಯಾರ್ದು ಅಂತ. ಆಗ ಗಾಬರಿ ಆಗುವ ವಿಚಾರ ಹುಡುಗಿಗೆ ಗೊತ್ತಾಗುತ್ತೆ. ಆ ಹುಡುಗಿ ಲಂಡನ್ಗೆ ಹೋಗ್ತಾಳೆ, ತನ್ನ ಮಾಸ್ಟರ್ಸ್ಗೆಲ್ಲ ಕತೆ ಹೇಳ್ತಾಳೆ. ಅವರು ಗುಂಪು ಕಟ್ಕೊಂಡು ಮತ್ತೆ ಸೋಲಿಗರ ಹತ್ರ ಬರ್ತಾರೆ. ಏನು ಈ ಪ್ರೀತಿಗೆ ಕಾರಣ? ಯಾವುದೋ ಒಂದು ಮಗು, ಯಾರದೋ ಮಗು, ಎಲ್ಲರೂ ತಾಯಿಯ ಹಾಗೆ ಅಳುವುದಂದ್ರೇನು? ಅದಕ್ಕೋಸ್ಕರ ಏನಿದಕ್ಕೆ ಗುಟ್ಟು ಅಂತ ಬಿಡಿಸೋದಕ್ಕೆ ಬರ್ತಾರೆ. ಆವಾಗ ಅವರಿಗೆ ಗೊತ್ತಾಗೋ ಒಂದು ವಿಚಾರ ಆಶ್ಚರ್ಯ ಮೂಡಿಸುತ್ತೆ. ಸೋಲಿಗರಲ್ಲಿ ಆ ಪೂರ್ವಜ ಯಾರೋ ತುಂಬ
ಮಹಾಜ್ಞಾನಿ ವಿಜ್ಞಾನಿ ಆಗಿರಬೇಕು ಆ ಪೂರ್ವಜ, ಅವರಿಗೆ ಒಂದು ಗುಟ್ಟು ಹೇಳ್ಕೊಟ್ಟಿರ್ತಾನೆ, ಇವರು ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಏನಂದರೆ ಸೋಲಿಗ ಜನಾಂಗದಲ್ಲಿ ಯಾರಿಗೆ ಮಗು ಆಗಲಿ, ಆ ಮಗುವಿಗೆ ಆ ಜನಾಂಗದ ಪ್ರತಿಯೊಂದು ಹೆಣ್ಣು ಭೇದ ಭಾವ ಇಲ್ಲದೆ ಹಾಲು ಕುಡಿಸ್ತಾ ಇರುತ್ತೆ. ಹಾಲು ಕುಡಿಸಿದ ತಕ್ಷಣ ಅದಕ್ಕೆ ಆ ಮಗು ಮೇಲೆ ತಾಯಿತನದ ಜವಾಬ್ದಾರಿ ಬರೋಕ್ಕೆ ಶುರುವಾಗುತ್ತೆ. ಆ ತಾಯಿತನದ ಜವಾಬ್ದಾರಿಯಿಂದ ಆ ಮಗು ತನ್ನದೇ ಅನ್ನೋ ಭಾವನೆ ಇಟ್ಕೊಂಡ್ಬಿಡುತ್ತೆ. ಸೋಲಿಗರಲ್ಲಿ ತನ್ನ ಮಗು ಇನ್ನೊಂದು ಮಗು ಜಗಳ ಆಡೋದು, ಆ ಮಕ್ಕಳಿಗೋಸ್ಕರ ಎರಡು ತಾಯಿಯರು ಜಗಳ ಆಡೋದು ಇಲ್ಲವೇ ಇಲ್ವಂತೆ. ಎಲ್ಲರೂ ತನ್ನ ಮಕ್ಕಳೇ ಅಂತ ಭಾವಿಸುವಂತಹ ಜನಾಂಗ ಅದು. ಹೀಗೆ ಆ ಸೋಲಿಗರಲ್ಲಿ ಆಶ್ಚರ್ಯ ಆಗೋ ಈ ಘಟನೆ ಇವಾಗ ನಮಗೆ ತುಂಬ ಇಂಪಾರ್ಟೆಂಟ್ ಘಟನೆಯಾಗಿ ಪ್ರೇರಣೆ ಆಯಿತು ಅಹೋರಾತ್ರನಿಗೆ. ನಾವ್ಯಾಕೆ ಹೀಗೆ ಮಾಡಬಾರ್ದು ಅಂತ ಏನದು ಅಂತ ಹೇಳ್ತೀನಿ ಬನ್ನಿ. ಬೆಂಗಳೂರು ಜಲಕ್ಷಾಮದಿಂದ ಊರು ಬಿಡುವಂತಹ ಪರಿಸ್ಥಿತಿ ಬರುವಂತಹ ಸಂಕಟ ವಿಶ್ವನೇ ಗುರುತಿಸಿಬಿಟ್ಟಿದೆ, ನಮಗೂ ಗೊತ್ತಾಗಿದೆ. ಇದಕ್ಕೆ ಮೂಲ ಕಾರಣ ನಾವು ಸಂಹಾರ ಮಾಡಿದಂತಹ ಪೂರ್ವಜ ವೃಕ್ಷಗಳು, ಎಲ್ಲ 200-300 ವರ್ಷದ ವೃಕ್ಷಗಳನ್ನು ಸಂಹಾರ ಮಾಡಿ, ಲೇಔಟ್ಗಳು ಮಾಡಿ, ಧ್ವಂಸ ಮಾಡಿ ಮನೆಗಳು ಕಟ್ಕೊಂಡಿದ್ದೀವಿ. ಇವಾಗ ನಮಗೆ ಉಳಿದಿರೋದು ಒಂದು ಪಶ್ಚಾತ್ತಾಪ ಪಟ್ಟು ನಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳೋದು, ಇಲ್ಲ ಅಂದರೆ ಕ್ಷಾಮ. ಜಲಕ್ಷಾಮ ಬಂದ ದಿವಸ ಊರು ಬಿಟ್ಟು ಹೋಗುವುದು. ಒಂದು ನಿಮಿಷ, ಹಾಂ, ಇದೊಂದಕ್ಕೆ ಒಂದು ಪ್ರೇರಣೆ ಆಯಿತು. ಸುಮಾರು 2016 ಇದನ್ನು ಗಮನಿಸಿದ ಅಹೋರಾತ್ರ ವೃಕ್ಷ ರಕ್ಷ ಅನ್ನೋ ಒಂದು ಫೀಲಿಂಗಲ್ಲಿ ಒಂದು ನೋ ಮನಿ ಆರ್ಗನೈಸೇಷನ್ ಮಾಡಿ ಜನಗಳಲ್ಲಿ ಇದರ ಅವೇರ್ನೆಸ್ ಕಲ್ಪಿಸಿ ವೃಕ್ಷ ಪ್ರೀತಿಯನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಆರಂಭಿಸಿದ. ಆದರೆ ಅಷ್ಟು ಅವತ್ತು ಆಗಸ್ಟ್ 15 ಆರಂಭಿಸಬೇಕಾಗಿರೋದು ರಕ್ಷಾಬಂಧನಕ್ಕೆ ಆರಂಭಿಸಿದ್ವಿ. ಆದರೆ ಅದು ಈವಾಗ ಶಕ್ತಿಯುತವಾಗಿ ತುಂಬ ಜನ ಅದಕ್ಕೆ ಕೈ ಜೋಡಿಸಿ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲರೂ ಅದಕ್ಕೆ ಪ್ರಚೋದನೆ ಕೊಟ್ಟು ಅದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಆ ವೃಕ್ಷರಕ್ಷ ಅನ್ನುವ ಒಂದು ಈ ಸಂಕಲ್ಪವನ್ನು ಪರ್ಜನ್ಯ ಪ್ರತಿಷ್ಠಾನ ಎಂಬ ಒಂದು ಪ್ರತಿಷ್ಠಾನವನ್ನು ಆರಂಭಿಸಿ ಅದರ ಕೆಳಗಡೆ ವೃಕ್ಷರಕ್ಷ, ಮಳೆಗೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಂಡಿದ್ದೀವಿ. ಉರಗ ರಕ್ಷ, ಪ್ರಾಣಿ ಹಾವುಗಳಿಲ್ಲ ಅಂದರೂ ಮಳೆ ಬರಲ್ಲ ನಮಗೆ. ಪಕ್ಷಿರಕ್ಷ, ಪಕ್ಷಿಗಳಿಲ್ಲ ಅಂದರೆ ವೃಕ್ಷಗಳು ಬೆಳೆಯೋದಿಲ್ಲ. ಹೀಗೆ ಅನೇಕ ಗೋರಕ್ಷ ಇವನ್ನೆಲ್ಲ ಬೆಳೆಸ್ಕೊಂಡು ಬಂದಿದ್ದೀವಿ. ಈಗ ಈ ಕತೆ, ಸೋಲಿಗರ ಕತೆ ಹೇಗೆ ಹೊಂದುತ್ತೆ ಅಂದರೆ, ನಾವು ಈ ಸೋಲಿಗರ ಒಂದು ಫಾರ್ಮುಲಾನ ಅಪ್ಲೈ ಮಾಡ್ತಾ ಇದ್ದೀವಿ. ರಕ್ಷಾಬಂಧನ ಇರುವುದು ನಮ್ಮ ಮನೆಯ ಹೆಣ್ಣುಗಳನ್ನು ನಾವು ಕಾಪಾಡುವುದು, ಅಕ್ಕ ತಂಗಿಯರನ್ನು ನಾವು ಕಾಪಾಡುವುದು ಅನ್ನೋ ಉದ್ದೇಶ. ಅದು ಯುದ್ಧ ಕಾಲಗಳಲ್ಲಿ ನಡೀತಾ ಇತ್ತು. ಊರು ಊರಿಗೂ ನಡುವೆ ಯುದ್ಧ ಮಾಡಿದಾಗ ಅಣ್ಣ ತಮ್ಮಂದರು ನಿನ್ನ ರಕ್ಷಣೆ ನನಗೂ ಹೊಣೆ ಅಂತ ಮಾಡ್ತಾಯಿದ್ರು. ಈಗ ದೇವರ ಆಶೀರ್ವಾದ, ಲಾ ಆ್ಯಂಡ್ ಆರ್ಡರ್ ಎಷ್ಟು ಚೆನ್ನಾಗಿದೆ ಅಂದರೆ, ಅರ್ಧರಾತ್ರಿನೂ ಹೆಣ್ಣು ಆಚೆ ಹೋದರೆ ನಮ್ಮ ದೇಶದ ರಕ್ಷಣೆ ಚೆನ್ನಾಗಿದೆ. ಓಕೆ, ಅಂಥ ಇಂಥ ಘಟನೆಗಳಾಗುತ್ತೆ, ಅದನ್ನು ನಾವು ಫೇಸ್ ಮಾಡ್ಬೋದು. ಆದರೆ ನಮಗೆ ನೋಡಿ ಮಳೆ ಹೆಂಗೆ ಬರ್ತಾ ಇದೆ ವೃಕ್ಷಗಳಿಂದ. ಆದರೆ ನಮಗೆ ಇವಾಗ ಬೇಕಾಗಿರುವುದು ವೃಕ್ಷರಕ್ಷ. ಅಂದರೆ ವೃಕ್ಷಗಳನ್ನು ರಕ್ಷಣೆ ಮಾಡದೇ ಇದ್ದರೆ ನಾವೆಲ್ಲ ನೀರು ಕುಡಿಯೋಕ್ಕೂ ಆಗದೆ, ಅದೇನೋ ಅಂತಾರಲ್ಲ ನೀರು ಕುಡಿ ಅಂತಾರಲ್ಲ, ಆ ನೀರು ಕುಡಿಯೋಕ್ಕೂ ಆಗದೆ ಒದ್ದಾಡಬೇಕಾಗತ್ತೆ. ಅದಕ್ಕೋಸ್ಕರ ಈ ರಕ್ಷಾಬಂಧನವನ್ನು ನಾವು ವೃಕ್ಷಗಳು ನಮ್ಮ ಬೆಂಗಳೂರು ಕರ್ನಾಟಕ ಎಲ್ಲ ಆವರಿಸಿಬಿಡುವವರೆಗೂ ವೃಕ್ಷರಕ್ಷವನ್ನೇ ರಕ್ಷಾಬಂಧನ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ನೀವೆಲ್ಲ ಯಾವ ರೀತಿ ಸ್ಪಂದಿಸ್ತೀರಿ ಅನ್ನೋದು ಆ ದೈವ ನಿಯಾಮಕವಾಗಲಿ. ಏನಿಲ್ಲ, ಇದಕ್ಕೆ ಏನೂ ಶ್ರಮ ಇಲ್ಲ. ರಾಖಿ ಬಂಧನದ ಅಂಗಡಿಯಲ್ಲಿ ಹೋಗೋದು, ರಾಖಿ ತಗೊಳ್ಳೋದು, ನಿಮಗೆ ನಿಮ್ಮ ಮನೆ ಮುಂದೆ ಎಷ್ಟು ಮರಗಳಿದೆಯೋ ಅಷ್ಟು ಮಾತ್ರ ರಾಖಿ ತಗೊಳ್ಳಿ. ಆ ಒಂದೊಂದು ರಾಖಿಯನ್ನು ಆ ಮರಗಳಿಗೆ ಹೇಳಿ, ಇನ್ನು ಮುಂದೆ ಇಷ್ಟು ದಿನ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದೀವಪ್ಪ, ನಮ್ಮ ಮನೆಗೆ ಆಗುವಷ್ಟು ಆಕ್ಸಿಜನ್ ನೀನು ಕೊಟ್ಟಿದೀಯ ದೇವಿ ತಾಯಿ, ಒಂದು ದಿನಕ್ಕೆ ಒಬ್ಬರಿಗೆ ಆಕ್ಸಿಜನ್ ನಾವೇನಾದರೂ ಅಂಗಡೀಲಿ ಖರೀದಿ ಮಾಡಿದ್ರೆ 500 ಆಗುತ್ತೆ. ಹಾಗೆ ಮನೆಯಲ್ಲಿರೋರೆಲ್ಲರನ್ನೂ ನೀನು ಆಕ್ಸಿಜನ್ ಕೊಟ್ಟು ಕಾಪಾಡಿದೀಯ.
ಇನ್ನು ಮುಂದೆ ನಿನ್ನ ರಕ್ಷಣೆ ನನ್ನ ಹೊಣೆ ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಆ ವೃಕ್ಷಕ್ಕೆ ಅವ್ರು ಹಕ್ಕಿ ಕಟ್ಟೋಣ. ಏನು ಪ್ರಯೋಜನ ಸರ್ ಇದೆಲ್ಲ ನಾಟಕ ಅಂತ ಅನ್ಬೋದು, ನಿಮಗೊಂದು ಗೊತ್ತಿಲ್ಲ ಆ ಸೋಲಿಗರ ಪೂರ್ವಜ ಎಷ್ಟು ಚೆನ್ನಾಗಿ ಆಲೋಚನೆ ಮಾಡಿದ್ದಾರೆ ನೋಡಿ. ಅವತ್ತೇ ಅಲ್ಲೋ ಅವತ್ತೋ ಹಾಲು ಕುಡಿಸಿರೋ ತಾಯಿ ಯಾರೋ ಮಗುಗೆ, ಆ ಮಗುಗೆ ಸ್ವಲ್ಪ ಗಾಯ ಆದರೂ ಅಳ್ತಾರೆ ಅಂದರೆ ನಾವು ರಕ್ಷೆ ಕಟ್ಟಿರೋ ಒಂದು ಮರಕ್ಕೆ ನಾಳೆ ಯಾರಾದರೂ ಗುದ್ದಲೆ ಹಾಕಿದ್ರೆ ನಾವು ಕಟ್ಟಿರೋ ರಕ್ಷೆ ನಮಗೆ ನೆನಪಾಗೋದಿಲ್ವೇ? ಹೃದಯಾಂತರಾಳದಿಂದ ರಾಖಿ ಕಟ್ಟೋಣ, ಅದನ್ನು ಕಾಪಾಡೋಣ, ಅದೇನಾಗುತ್ತೋ ನೋಡೋಣ. ಒಂದು ಸಲ ರಾಖಿ ಕಟ್ಟಿದ ಮೇಲೆ ಅದು ಯಾವ ಗೌರ್ಮೆಂಟ್ ಲಾ ತೊಗೊಂಬರಲಿ ಏನೇ ತೊಗೊಂಬರಲಿ, ನಾವು ರಾಖಿ ಕಟ್ಟಿದ್ದೀವಿ ಈ ಗಿಡಕ್ಕೆ, ನಾನು ಇದನ್ನು ಕೊಡಿಯೋ ಕೊಲ್ಲೋಕೆ ಬಿಡೋದಿಲ್ಲ. ಆ ಮನೆ ರಾತ್ರಿ ಆ ಮರಕ್ಕೆ ಕೊಡಲಿ ಹಾಕಿದ್ದಾರೆ ಅಂದರೆ ಅವ್ರನ್ನ ನಾವು ಬೀದಿಗೆಳೆಯೋಣ. ಯಾವ ಪರ್ಮಿಷನ್ ಇಲ್ಲದೆ ಏನು ಗೊತ್ತಿಲ್ಲದೆ ನೂರಿನ್ನೂರು ವರ್ಷದ ಮರನ ಕೊಲ್ತಾ ಇದಾರಲ್ಲ, ನೀವು ಅದಕ್ಕೆ 10,000 ಗಿಡ ಹಾಕಿದ್ರೂ ಈಕ್ವಲ್ ಆಗೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಯೋಚನೆ ಮಾಡಿ ಇದಕ್ಕೆ. ರಕ್ಷೆ ಸರ್ ನಾವು ಮಾಡೋದು ಹೇಳಿ ಸರ್, ನೀವು ನೀರು ಹಾಕ್ಬಿಡಿ, ಅದಕ್ಕೆ ಗೊಬ್ಬರ ಹಾಕ್ಬಿಡಿ, ಏನೂ ಹಾಕ್ಬಿಡಿ, ವೃಕ್ಷಗಳು ಅದ್ರ ರಕ್ಷಣೆ ಅದು ಮಾಡ್ಕೊಳತ್ತೆ. ನೀವು ಮಾಡಬೇಕಾಗಿರೋದಿಷ್ಟೇ, ಆ ಮಳೆ ಬಂದ ಮಳೆಗಾಲದಲ್ಲಿ ಅದಕ್ಕೆ ನೀರು ಎಷ್ಟು ಬೇಕೋ ಅದು ಶೇಖರಣೆ ಮಾಡ್ಕೊಳತ್ತೆ. ಮರ ತನಗೋಸ್ಕರ ನೀರು ಸೆಳೆಯೋದಿಲ್ಲ, ತನ್ನ ಪೂರಾ ವೃಕ್ಷ ಸಂತಾನಕ್ಕೋಸ್ಕರ ಸೆಳ್ಕೊಳತ್ತೆ, ನಿಮಗೆ ಗಾಳಿ ಕೊಡಲಿಕ್ಕೆ. ಹಾಗಾಗಿ ಅದು ಸೆಳೆಯೋಕ್ಕೋಸ್ಕರ ಅದರ ಬುಡದಲ್ಲಿ ಕಾಂಕ್ರೀಟ್ ಹಾಕಿರ್ತೀವಲ್ಲ ಅದನ್ನೆಲ್ಲ ಅಗದು ತೆಗೆದುಬಿಡಿ, ಅದು ಏನಾಗುತ್ತೋ ಫೇಸ್ ಮಾಡೋಣ. ಅದನ್ನು ಸಂಪೂರ್ಣ ಅಗದು 1-2 ಅಡಿ ಅದಕ್ಕೆ ಡಯಾಮೀಟ್ರ್ ತಗೊಂಡು ಅಗದು ಬಿಟ್ಟು ಆ ಮನೆ ಆ ಮರದ ಸುತ್ತಲೂ ಒಂದು ಪಾದಿ ಮಾಡಿ ಅಷ್ಟು ಬಿಟ್ಬಿಡಿ ಸಾಕು, ನೀವು ಇನ್ನೇನು ಮಾಡಿಬಿಡಿ. ಒಂದು ಮತ್ತೆ ಅದಕ್ಕೆ ಕಟ್ಟಿರೋ ಟೈರ್ಗಳು, ಒಡೆದಿರೋ ಮೊಳೆಗಳು, ಸೀರಿಯಲ್ ಸೆಟ್ಗೆ ಹೊಡೆದಿರೋ ಮೊಳೆಗಳು, ಸ್ಟಿಕ್ಕರ್ಸು, ಅದಕ್ಕೆ ಮೆತ್ತಿರೋಂಥ ಪಂಚಿಂಗ್ ಸ್ಟ್ಯಾಪ್ಲರ್ಸು ಎಲ್ಲವನ್ನು ಕಿತ್ತುಬಿಡಿ. ಈ ಮನೆ ಕಟ್ಟುವಾಗ ಕಂಬಿ ಬೆಂಡ್ ಮಾಡೋದಕ್ಕೆ ರಾಡ್ ಹೊಡೆದಿರ್ತಾರೆ, ಅದನ್ನು ತೆಗೀರಿ ದಯವಿಟ್ಟು, ಸರ್ಜರಿ ಥರ ತೆಗೀರಿ. ಒಡೆಯೋರ್ನ ನೋಡಿದ್ರೆ ಒಡೀರಿ ಅವ್ರನ್ನ, ವಿಧಿನೇ ಇಲ್ಲ ನಮಗೆ. ಯಾಕಂದರೆ ಇವಾಗ ಮಳೆ ಇಲ್ಲ ಅಂದರೆ ಎಲ್ಲರೂ ಸಾಯೋದೆ. ಸೀರಿಯಸ್ ಆಗಿ ತಗೊಳ್ಳಿ ಇದನ್ನು, ದಯವಿಟ್ಟು ಮರಗಳನ್ನು ರಕ್ಷಣೆ ಮಾಡಿ. ಇದಕ್ಕೆ ನೀವು ಏನು ಮಾಡಬೇಕು, ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಬೇಕಾ, ಏನೆಲ್ಲ ಮಾಡಿ? ಇದಕ್ಕೆ ನಿಮಗೆ ಪುಣ್ಯ ಬರುತ್ತೆ. ಒಬ್ಬ ಜ್ಯೋತಿಷಿಯಾಗಿ ಹೇಳ್ತಾ ಇದ್ದೀನಿ, ಮರಗಳನ್ನು ರಕ್ಷಣೆ ಮಾಡೋದ್ರಿಂದ ಇಷ್ಟೇನಾ ಸರ್ ನಾವು ಮುಂದೆ ಸರಿ ಹೋಗೋದಷ್ಟೇನಾ, ಇನ್ನೊಂದು ಪ್ರಕೃತಿಯ ಸಂವೇದನೆ ನಿಮಗೆ ಸಿಗುತ್ತೆ. ಇಮ್ಮಿಡಿಯೇಟ್ಲಿ ನಿಮಗೆ ನಿಂತಿರುವ ಎಲ್ಲ ಕೆಲಸಗಳು ನೆರವೇರುತ್ತೆ. ನೀವು ಹಿಡಿದಲ್ಪಟ್ಟಿರೋ ನಿಮ್ಮ ಅನೇಕ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರೋ ಎಲ್ಲ ಮಿಸ್ಟೇಕ್ಸನ್ನು ಪ್ರಕೃತಿ ನಿಮ್ಮನ್ನು ಕ್ಷಮಿಸುತ್ತೆ. ದಯವಿಟ್ಟು ವೃಕ್ಷಗಳನ್ನು ರಕ್ಷಣೆ ಮಾಡೋಣ. ಮತ್ತು ಇನ್ನೊಂದು ಇದಕ್ಕೆ ಬಿಟ್ಟು ನಾನೇನಾದರೂ ಮಾಡ್ಬೋದಾ ಸರ್ ಅಂದರೆ ಒಂದಿದೆ, ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. 1 ಕಿಲೋ ಉಪ್ಪು ಒಂದು ಬಕೆಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಯಾವುದೇ ಕ್ವಾಲಿಟಿ ಬೆಲ್ಲ ಆದರೂ ಪರವಾಗಿಲ್ಲ, ವೃಕ್ಷ ಕೆಮಿಕಲ್ಸನ್ನು ಕೂಡ ಫಿಲ್ಟರ್ ಮಾಡ್ಕೊಳತ್ತೆ ಪಾಪ. ಯಾವುದೇ ಕ್ವಾಲಿಟಿ ಬೆಲ್ಲ, ಲೋ ಕ್ವಾಲಿಟಿ ತೊಗೊಳ್ಳಿ, ಲೋ ಕ್ವಾಲಿಟಿ ಉಪ್ಪು ತೊಗೊಳ್ಳಿ, ಕಲ್ಲುಪ್ಪು ತೊಗೊಳ್ಳಿ, ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ವರ್ಷಕ್ಕೊಂದು ಸಲ ಹಾಕಿ ಗಿಡಕ್ಕೆ, ಅಷ್ಟೇ ಸಾಕು. ಅದು ಲವಣಾಂಶವನ್ನು ಹೀರ್ಕೊಳ್ಳುತ್ತೆ, ಒಂದು ವರ್ಷಕ್ಕೆ ಬೇಕಾದಷ್ಟು ಶೇಖರಿಸಿಟ್ಕೊಳ್ಳುತ್ತೆ. ವೃಕ್ಷಗಳ ಕಥೆಯನ್ನು ನಿಮಗೆ ಮುಂದೆ ಅನೇಕ ಸಲ ಹೇಳ್ತಾನೆ ಅವ್ರ ಹತ್ರ, ಹೇಗೆ ವೃಕ್ಷಗಳು ತಮ್ಮನ್ನು ತಾವು ಮಾತಾಡ್ಕೊಳ್ಳುತ್ತೆ, ತಮ್ಮ ಹಬ್ಬ ಹರಿದಿನಗಳನ್ನು ಹೇಗೆ ಆಚರಿಸ್ಕೊಳ್ಳುತ್ತೆ, ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ಳುತ್ತೆ, ವೃಕ್ಷಗಳಲ್ಲಿ ಮರಣದ ಸಂತಾಪವನ್ನು ಹೇಗೆ ಅವು ವ್ಯಕ್ತಪಡಿಸುತ್ತೆ, ಮತ್ತು ತಮ್ಮ ಮಿತ್ರನಿಗೆ ಆಗಿದ್ದ ಅನ್ಯಾಯವನ್ನು ಇನ್ನೊಂದು ವೃಕ್ಷ ಹೇಗೆ ರಿವೆಂಜ್ ತೊಗೊಳತ್ತೆ. ನಮ್ಮ ಥರ ಈ ಪಿಕ್ಚರ್ಗಳಲ್ಲಿ ರಿವೆಂಜ್ ತೊಗೊಳಲ್ವ, ಹಾಗೆ ಒಂದು ವೃಕ್ಷನ ಹೊಡೆದಿರೋನು ಹೋಗಬೇಕಾದ್ರೆ ಇನ್ನೊಂದು ವೃಕ್ಷ ಅವನ ಮೇಲೆ ರಿವೆಂಜ್ ತೊಗೊಳತ್ತೆ. ಇಷ್ಟು ಅನುಸಂಧಾನ ಇದೆ ವೃಕ್ಷಗಳ ನಡುವೆ.
ಇಷ್ಟೆಲ್ಲ ನೀವು ಮನಸ್ಸಿಟ್ಟು ಕೇಳಿದ್ದಕ್ಕೆ ಧನ್ಯವಾದಗಳು. ಪರ್ಜನ್ಯ ಅಂತ ಒಂದು ಪೇಜ್ ಇದೆ, ಅವ್ರ ಹತ್ರ ಅಂತ ಪೇಜ್ ಇದೆ, ಪರ್ಜನ್ಯ ಅಂತ ಒಂದು ಗ್ರೂಪ್ ಇದೆ ಫೇಸ್ಬುಕ್ಕಲ್ಲಿ. ಅದರಲ್ಲಿ ನೀವು ಕಟ್ಟಿದ ರಾಖಿ ಚಿತ್ರವನ್ನು, ವೃಕ್ಷಕ್ಕೆ ಕಟ್ಟಿದ ರಾಖಿ ಚಿತ್ರವನ್ನು ನೀವು ಪೋಸ್ಟ್ ಮಾಡ್ಬೋದು. ತುಂಬ ತುಂಬ ಧನ್ಯವಾದ ಗೆಳೆಯರೆ. ದೇವರು ನಿಮಗೆ ಒಳ್ಳೇದು ಮಾಡಲಿ. ನಮ್ಮ ಈಗಿನ ಕೈಂಕರ್ಯ ವೃಕ್ಷಗಳನ್ನು ರಕ್ಷಿಸೋದು, ಪ್ರಾಣಿಗಳನ್ನು ರಕ್ಷಿಸೋದು, ಇದಿಷ್ಟಕ್ಕೆ ನಿಲ್ಲಿಸಬೇಡಿ. ನಿಮ್ಮ ನೀವು ಪ್ರಾಣಿಗಳ ಪ್ರೇಮಿಗಳಾಗಿದ್ದರೆ ನಿಮ್ಮ ಬೀದಿಯ ನಾಯಿಗಳನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ನೀವು ರಾಖಿ ಕಟ್ಟಿದ್ರೂ ತಪ್ಪಿಲ್ಲ. ರಕ್ಷಾಬಂಧನ ಇರೋದು ಬರೀ ಹೆಣ್ಣು ಗಂಡು, ಅಕ್ಕ ತಂಗಿ, ಅಣ್ಣ ತಮ್ಮ ಇದಕ್ಕಲ್ಲ. ರಕ್ಷಾಬಂಧನ ಇರೋದು ನಾನು ನಿನ್ನ ರಕ್ಷೆಗಿದ್ದೀನಿ ಅಂತ ಒಂದು ಮಾತು ಕೊಡುವಂಥ ಒಂದು ವಿಧಾನ ಅದು. ಅದು ನೀವು ನಿಮ್ಮ ಫೀಲಿಂಗ್ಸ್, ಅದು ನಿಮ್ಮ ಸ್ಕೂಟ್ರಿಗೂ ಕಟ್ಸಿದ್ದೀನ, ನೀನು ನನ್ನ ರಕ್ಷಣೆ ಮಾಡಿದೀಯಾ ಅಂತ ಹೇಳೋ ವಿಧಾನ ಅದು. ಅದನ್ನು ನೀವು ಕಲ್ತ್ಕೊಂಬಿಡಿ. ಈ ಫೀಲಿಂಗ್ ಬಂದರೆ ಸಾಕು ನಿಮಗೆ, ಫೀಲಿಂಗಲ್ಲೇ ಜಗತ್ತು ನಡೀತಾ ಇರೋದು. ಒಂದು ದಿವಸ ಟೈಮ್ ಬರುತ್ತೆ, ನಾವೆಲ್ಲ ಹೋಗಿ ವಿಧಾನಸೌಧಕ್ಕೆ ರಕ್ಷೆ ಕಟ್ಟೋಣ. ಯಾಕಂದರೆ ಈ ರೀತಿ ಇವಾಗ ನಡೀತಾ ಇರೋ ಈ ಅನಾಚಾರಗಳು ಹೀಗೆ ನಡೀತಾ ಇದ್ದರೆ ಒಂದು ದಿವಸ ಬ್ಲ್ಯಾಸ್ಟ್ ಆಗುತ್ತೆ. ಜನ ಎಲ್ಲ ಸೇರಿಕೊಂಡೋಗಿ ವಿಧಾನಸೌಧಕ್ಕೆ ರಕ್ಷೆ ಕಟ್ಟೋಣ. ಇನ್ನು ಮುಂದೆ ನಿನ್ನ ಈ ರೀತಿ ಯಾರೂ ಹಾಳು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟ ಮಾತುಗಳನ್ನು ಮುಗಿಸ್ತಾ ಇದ್ದಾನೆ ಅವ್ರ ಹತ್ರ. ಮಧ್ಯದಲ್ಲಿ ಏನಾದರೂ ತಪ್ಪು ಮಾತಾಡಿದ್ದಲ್ಲಿ ಕ್ಷಮಿಸಿ, ಎಕ್ಸೈಟ್ಮೆಂಟಲ್ಲಿ ಹೊಡೀರಿ ಅಂತ ಹೇಳಿಬಿಟ್ಟೆ, ಹಂಗಲ್ಲ ಹೊಡೀರಿ ಅಂದರೆ ಆ ಹೆದರಿಕೆ ಇರಲಿ, ವೃಕ್ಷಕ್ಕೆ ಆಘಾತ ಮಾಡುವವರನ್ನ ಸ್ವಲ್ಪ ದಂಡಿಸಿ ಅಂತಷ್ಟೆ. ಶಾರೀರಿಕವಾಗಿ ಯಾರಿಗೂ ನೋವು ಮಾಡೋಕ್ಕೆ ಹೋಗಬೇಡಿ. ಕ್ಷಮಿಸಿ ಕ್ಷಮಿಸಿ. ಧನ್ಯವಾದ ಅಹೋರಾತ್ರ.